ಪಾಂಡವಪುರ ಪಟ್ಟಣದ ಐಪಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪತ್ರಿಕಾಗೋಷ್ಠಿ ಕುರಿತು ಮಾತನಾಡಿದ ಮಂಜುನಾಥ್, ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿರುವಂತಹ ರೈತರ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಈಗಾಗಲೇ ರೈತರು ಅರ್ಜಿಯನ್ನು ಸಲ್ಲಿಸುತ್ತಿದ್ದಾರೆ ಮತ್ತು ಆರ್ಟಿಸಿ ನೀಡುವಲ್ಲಿ ತಾಲೂಕು ಕಚೇರಿಯಲ್ಲಿ ವಿಳಂಬವಾಗ್ತಾ ಇದೆ, ಆದ್ದರಿಂದ ಹೆಚ್ಚಿಗೆ ಸಮಯ ನೀಡಬೇಕು ಎಂದರು ಮತ್ತು ರೈತರು ಯಾವ ಗೊಂದಲ ಮಾಡಿಕೊಳ್ಳದೆ ಅರ್ಜಿ ಸಲ್ಲಿಸಬಹುದು ಎಂದು ತಿಳಿಸಿದರು. ಬೆಟ್ಟದ ಗಣಿಕಾರಿಕೆ ವಿಚಾರದಲ್ಲಿ ಸಚಿವ ಪುಟ್ಟರಾಜು ಅವರ ರೈತರ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸ್ತಾ ಇದ್ದಾರೆ ಮತ್ತು ಏನನ್ನೂ ಮಾತನಾಡದೆ ಮೌನವನ್ನು ವಹಿಸಿದ್ದಾರೆ ಮತ್ತು ದುದ್ದು ಹೋಬಳಿಯ ಮಾರ್ಚಕರಹಳ್ಳಿಯಲ್ಲಿ ಜೆಡಿಎಸ್ ಕಾರ್ಯಕರ್ತರ ಗಣಿಗಾರಿಕೆ ನಡೆಸಿ ನಾಲೆಯನ್ನ ಮುಚ್ಚಿ ಮನೆ ಮತ್ತು ತೋಟ ಮಾಡಿಕೊಂಡಿದ್ದಾರೆ. ಇದರ ದೂರು ನೀಡಿ ಅಧಿಕಾರಿಗಳು ತೆರವುಗೊಳಿಸಲು ಹೇಳಿದರು. ನಾನು ಸಚಿವ ಪುಟ್ಟರಾಜು ಬೆಂಬಲಿಗ ಎಂದು ದರ್ಪ ತೋರಿ ತೆರವುಗೊಳಿಸದೆ ಜನಸಾಮಾನ್ಯರಿಗೆ ತೊಂದರೆಯನ್ನ ಉಂಟು ಮಾಡುತ್ತಿದ್ದಾರೆ ಎಂದು ಹೇಳಿದರು. ಎಲ್ಲ ಅಧಿಕಾರಿಗಳು ಕಣ್ಮುಚ್ಕೊಂಡು ಕಾಣ್ತಾ ಇದ್ದ ಎಲ್ಲ ಸಣ್ಣ ಸಣ್ಣ ವಿಷಯಕ್ಕೆ ಹೋರಾಟನೇ ಮಾಡಬೇಕು, ಪ್ರೆಸ್ ಮೀಟೇ ಮಾಡಬೇಕು, ರಸ್ತೆಗೆ ಇಳಿಬೇಕು ಜನ. ಆ ತರದ ವಾತಾವರಣ ನಿರ್ಮಾಣ ಆಗಿದೆ. ಉದಾಹರಣೆ, ಇವತ್ತು ಮಾಚಾಗ್ನಹಳ್ಳಿ ಪಂಚಾಯತಿ ಒಂದು ವಿಚಾರನ ಈಗಾಗಲೇ ಕೊಟ್ಟು, ಹುಟ್ಟಿಕೊಪ್ಪಲು ವಿಚಾರಣ ಈಗಾಗಲೇ ಕೊಟ್ಟು ನಮ್ಮ ಪಕ್ಷದ ಮುಖಂಡರು ಕೊಟ್ಟು ಐದು ತಿಂಗಳು ಕಳೆದೈತೆ, ಐದು ತಿಂಗಳು ಕಳೆದೈತೆ. ಆದರೂ ಸಹ ಇದುವರೆಗೂ ಯಾವುದೇ ಥರದ್ದು ಕ್ರಮನ ಸಚಿವರು ತಗತಾ ಇಲ್ಲ. ಅಂತಂದ್ರೆ ಈ ಒಂದು ವಿಚಾರ ಇವತ್ತು ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಘಟಕದಿಂದ ಮಾಡೋದೇನಂತಂದ್ರೆ, ಈಗಾಗಲೇ ದೇವಿ ಬೆಟ್ಟದ ವಿಚಾರವಾಗಿ ಹಲವಾರು ಸಾರಿ ಹೋರಾಟ, ಪ್ರೆಸ್ ಮೀಟ್, ಮತ್ತೊಂದೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಅವರ ಉತ್ತರ ಇರೋದು ಇಲ್ಲ. ಬೇಬಿ ಬೆಟ್ಟದಲ್ಲಿ ಏನು ಒಂದು ನಾಲೆ ಹರಿತಾ ಇತ್ತು, ಹೇಮಾವತಿಯ ಉಪನಾಲೆ, ಅದನ್ನು ಮುಚ್ಚಾಕಿ ಕೃಷಿ ಮಾಡಿದರು. ಅದೇ ಥರ ದುದ್ದಾ ಹೋಗಲಿ ಮಾರ್ಚಾಕಿನಲ್ಲಿ ಪಂಚಾಯತಿ ಒಳಗಡೆ ಇವತ್ತಿನ ದಿನ ಜಾತ್ಯತೀತ ಜನತಾದಳದ ಮುಖಂಡರು, ಅವ್ರ ಪಕ್ಷದವರೇ ಆದಂಥ ಅಧ್ಯಕ್ಷರು ಚಿಕ್ಕಯ್ಯನವರು ಇವತ್ತೊಂದು ದಿನ ಏನೊಂದು ಹೇಮಾವತಿಗೆ ಮುಖ್ಯವಾಗಿ ಉಪನಾಲೆ ಇತ್ತೋ ಆ ನಾಲೆನ ಮುಚ್ಚಾಕಿ ಮನೆ ಕಟ್ಟಿ ತೋಟ ಮಾಡ್ಕೊಂಡಿದ್ದಾರೆ. 2009 ನಮ್ಮ ಅಲ್ಲಿ ಭಾಗದ ಮುಖಂಡರಾದಂಥ ಭಗವಾನ್ ಇರ್ಬೋದು, ಗ್ರಾಮ ಪಂಚಾಯತಿ ಮೆಂಬರ್ಗಳು ಮತ್ತೆ ಅಲ್ಲಿ ಮೆಂಬರ್ ಆದಂಥ ಪುಟ್ಟರು ಇರ್ಬೋದು, ಅವರೆಲ್ಲ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಅವ್ರಿಗೆ ನೋಟಿಸ್ ನೀಡಿ ನೀವು ಆ ಕಾನೂನ ತೆರವು ಹೊಸ ಕಾನೂನು ಮಾಡಿಕೊಡ್ಬೇಕು, ನಿಮ್ಮ ಏನು ಒತ್ತುವರಿ ಮಾಡ್ತಿದ್ದೀರಿ ಅದನ್ನು ತೆರವು ಮಾಡಬೇಕು ಅಂತ ಹೇಳಿ.